ವಿಜಯನಗರ ಜಿಲ್ಲಾ ಹೂವಿನಡಗಲಿ ತಾಲೂಕಿನ ಮೈಲಾರ ಗ್ರಾಮದಲ್ಲಿ ಭರತ ಹುಣ್ಣಿಮೆಯಂದು ಶ್ರೀ ಮೈಲಾರ ಲಿಂಗೇಶ್ವರನ ಕಾರ್ಣಿಕೋತ್ಸವ ನಡೆಯುತ್ತದೆ. ಈ ಉತ್ಸವದಲ್ಲಿ ಗೊರವಯ್ಯ ಬಿಲ್ಲನ್ನು ಏರಿ ನುಡಿಯುವ ಕಾರ್ಣಿಕ ವಾಣಿ ವರ್ಷದ ಭವಿಷ್ಯವಾಣಿಯಾಗಿರುತ್ತದೆ. ಅಂದರೆ ಆ ವರ್ಷದ ಮಳೆ ಬೆಳೆ ಹಾಗೂ ರಾಜಕೀಯ ಜೀವನವನ್ನು ನಿರ್ಧರಿಸುತ್ತದೆ ಎಂದು ಅಪಾರ ಭಕ್ತರ ನಂಬಿಕೆಯಾಗಿರುತ್ತದೆ. ಈ ಭವಿಷ್ಯವಾಣಿಯನ್ನು ಕೇಳಲಿಕ್ಕೆ ಬರೀ ಕರ್ನಾಟಕ ಅಷ್ಟೇ ಅಲ್ಲದೆ ನೆರೆಯ ರಾಜ್ಯವಾದ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡಿನಿಂದ ಭಕ್ತ ಸಮೂಹ ಹರಿದು ಬರುವಂತದ್ದು. ಈ ಒಂದು ಕಾರ್ಣಿಕ ವಾಣಿಯನ್ನು ಕೇಳಲು ಭಕ್ತ ಸಮೂಹವೇ ನೆರೆದಿತ್ತು. ಸಮಯವಾದಂತೆ ಎಲ್ಲರ ಚಿತ್ತ ಗೊರವಯ್ಯನತ್ತ ಹಾಯಿಸಿದ್ರು. ಡೆಂಕನ ಮರಡಿಯಿಂದ ಬಂದಂತಹ ಗೊರವಯ್ಯ ಬಿಲ್ಲನ್ನು ಏರಿ ಈ ವರ್ಷದ ಗೊರವಯ್ಯನವರ ಕಾರ್ಣಿಕ ಅಂಬಲಿ ಅಳಸಿತು ಕಂಬಳಿ ಬೀಸಿತಲೇ ಪರಾಕ್ ಎಂದು ನುಡಿದರು. ಬದಲಾವಣೆ ಎನ್ನುವ ಅರ್ಥವನ್ನು ನೀಡುವಂತಹ ಕಾರ್ಣಿಕವಾಗಿದೆ ಈ ವರ್ಷದ್ದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವೇನಾದರೂ ನಮ್ಮ ಚಾನೆಲ್ನ ಮೊದಲೇದಾಗ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರ ಮೂಲಕ ನಮ್ಮ ಪ್ರತಿಯೊಂದು ಅಪ್ಡೇಟ್ ವಿಡಿಯೋನ ಮೊದಲೇದಾಗ ನೀವು ಪಡೀರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.